ಅನ್ನದಾನವೇ ಯಾಕೆ ದೊಡ್ಡದು? ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಕೂಡ ಮಾಡಿ. ನಮ್ಮ ಹಿರಿಯರು ಅನ್ನದಾನಂ ಮಹಾದಾನಂ ಎಂದಿದ್ದಾರೆ. ಹಸಿವು ಮಹಾಭೂತ. ಹಸಿವನ್ನು ತಡೆದುಕೊಳ್ಳಲು ಯಾರಿಂದಲೂ ಸಾಧ್ಯವಾಗದು. ನಾವು ಕೂಲಿ ಕೆಲಸವನ್ನು ಮಾಡಿದರೂ, ವಿದ್ಯಾವಂತರಾಗಿ ನೌಕರಿಯನ್ನು ಮಾಡಿದರೂ, ಸುಳ್ಳು ಹೇಳಿದರೂ, ಕಳ್ಳತನ ಮಾಡಿದರೂ, ಬದುಕಿನ ಬಂಡಿಯನ್ನು ನಡೆಸುವುದಕ್ಕಾಗಿ, ಹೊಟ್ಟೆಯ ತುಂಬ ಊಟ ಮಾಡುವುದಕ್ಕಾಗಿ ಅಲ್ಲವೇ? ಈ ಕಾರಣದಿಂದಲೇ ನಮ್ಮ ಹಿರಿಯರು ಅನ್ನದಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅನ್ನವನ್ನು ದೇವರೆಂದು ಹೇಳಿದ್ದಾರೆ. ಅನ್ನಕ್ಕೆ ಪವಿತ್ರತೆಯನ್ನು ರೂಪಿಸಿದ್ದಾರೆ. ಅನ್ನಾದ್ಭವಂತಿ ಭೂತಾನಿ, ಅಂದರೆ ಸಮಸ್ತ ಪ್ರಾಣಿಗಳು ಅನ್ನವನ್ನೇ ಆಶ್ರಯ ಮಾಡಿಕೊಂಡಿವೆ ಎಂದಿದ್ದಾನೆ ಗೀತಾಚಾರ್ಯ ಶ್ರೀಕೃಷ್ಣ. ಆಹಾರವಿಲ್ಲದೆ ಈ ಭೂಮಿಯ ಮೇಲೆ ಯಾವ ಪ್ರಾಣಿ ಪಕ್ಷಿ ಕೂಡ ಜೀವಿಸಲಾಗದು. ಮನುಷ್ಯನ ಮುಖ್ಯ ಅವಶ್ಯಕತೆಗಳಲ್ಲಿ ಅನ್ನವೇ ಮುಖ್ಯಾತಿ ಮುಖ್ಯವಾಗಿದೆ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಮಾಗ್ನಯಾತ್. ಎಲ್ಲರೂ ಕ್ಷೇಮದಿಂದ ಇರಬೇಕು, ಯಾರೂ ದುಃಖಿಸುವಂತೆ ಆಗಬಾರದು ಎಂದು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಅನ್ನದ ಅಭಾವವಿದ್ದರೆ ಯಾವ ಜಾತಿಯೂ ಅಭಿವೃದ್ಧಿಯ ಕಡೆಗೆ ನಡೆಯಲಾಗದು. ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಒಂದು ಅನ್ನದ ಛತ್ರ ಇರುತ್ತಿತ್ತು. ಭೂಸ್ವಾಮಿಗಳು ಛತ್ರದ ನಿರ್ವಹಣೆಯನ್ನು ಮಾಡುತ್ತಿದ್ದರು. ಜಮೀನ್ದಾರರು ಅನ್ನ ಛತ್ರಕ್ಕಾಗಿ ಹೊಲಗಳನ್ನು ದಾನ ಮಾಡುತ್ತಿದ್ದರು. ನಮ್ಮ ಭರತ ಭೂಮಿ ದಾನ ಮತ್ತು ಧರ್ಮಗಳಿಗೆ ಹೆಸರುವಾಸಿಯಾಗಿದೆ. ಭಾರತ ದೇಶದಲ್ಲಿ ನಾಣ್ಯಗಳು ಪ್ರಾರಂಭವಾದ ನಂತರವೇ ಅನ್ನದಾನಕ್ಕೆ ಬದಲಾಗಿ ನಾಣ್ಯಗಳನ್ನು ದಾನ ಮಾಡುವ ಸಂಪ್ರದಾಯ ಬಂದಿತು. ಪಾಶ್ಚಿಮಾತ್ಯರು ಭಾರತಕ್ಕೆ ಬಂದ ನಂತರವೇ ಹೋಟೆಲ್ಗಳು ಹುಟ್ಟಿ ಅನ್ನ ವಿಕ್ರಯ ಪ್ರಾರಂಭವಾಯಿತು. ಸನಾತನ ಸಂಪ್ರದಾಯದ ಪ್ರಕಾರ ಅನ್ನವನ್ನು ಮಾರಾಟ ಮಾಡುವುದು ಮಹಾ ಅಪರಾಧ ಎನ್ನಲಾಗಿದೆ. ಅನ್ನದಾನ ಎಂದರೆ ಯಾವುದೋ ಒಂದು ದಿನ ಜಾತ್ರೆಯಂತೆ ರಸ್ತೆಯ ಮೇಲೆ ಬಂದು ಹೋಗುವವರನ್ನು ಕರೆದು ಊಟ ಮಾಡಿಸಿ ಕಳುಹಿಸುವುದಲ್ಲ. ಬಡ ಮತ್ತು ದೀನ ಜನರು ಮನೆಯ ಮುಂದೆ ಬಂದು ನಿಂತಾಗ ತಿನ್ನಲಿಕ್ಕೆ ಯೋಗ್ಯವಾದ ಅನ್ನವನ್ನು ಪಲ್ಯೆಯ ಸಹಿತ ದಾನ ಮಾಡಬೇಕು. ಹಳಸಿದ ಆಹಾರ ಪದಾರ್ಥಗಳನ್ನು ಯಾರಿಗೂ ಕೊಡಬಾರದು. ಹಸಿವು ಆದವರಿಗೆ ಮಾತ್ರ ಅನ್ನವನ್ನು ನೀಡಬೇಕು. ಬ್ರಾಹ್ಮಣರಿಗೆ, ಜಂಗಮರಿಗೆ ಅಕ್ಕಿ, ಗೋಧಿ, ರಾಗಿ ಮುಂತಾದವುಗಳನ್ನು ದಾನ ಮಾಡಬೇಕು, ಅನ್ನವನ್ನು ನೀಡಬಾರದು. ಇನ್ನು ಮನುಷ್ಯರಿಗೆ ಏನು ಕೊಟ್ಟರೂ ಸಂತೃಪ್ತಿ ಇಲ್ಲ, ಸಾಕು ಎಂದು ಹೇಳುವುದಿಲ್ಲ. ಅನ್ನದ ವಿಷಯದಲ್ಲಿ ಹಾಗಲ್ಲ. ಹೊಟ್ಟೆ ತುಂಬಿದ ಮೇಲೆ ಸಾಕು ಎನ್ನದೇ ಗತ್ಯಂತರವಿಲ್ಲ. ಆದ್ದರಿಂದಲೇ ನಮ್ಮ ಹಿರಿಯರು ಅನ್ನದಾನವೇ ಮಹಾದಾನ ಎಂದು ಹೇಳಿದ್ದಾರೆ. ನನ್ನ ಆತ್ಮೀಯರೇ, ಇಂತಹ ವಿಶೇಷವಾದ ವಿಡಿಯೋಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಕೂಡ ಮಾಡಿ. ಧನ್ಯವಾದಗಳು.